ಗುಡಿಬಂಡೆ ತಾಲೂಕಿನ ಬತ್ತಲಹಳ್ಳಿ ಗ್ರಾಮದ ಬಳಿಯ ಕಂತಾರ್ಲಹಳ್ಳಿ ಸರ್ವೆ ನಂಬರ್ 25ರಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯಿಂದ ಸುತ್ತಮುತ್ತಲಿನ ರೈತರಿಗೆ ಸಂಚಾರ ಮಾಡಲು ರಸ್ತೆ ಇಲ್ಲದೆ ಕಿರಿಕಿರಿಯಾಗ್ತಿದೆ. ಮಿತಿ ಮೀರಿದ ಭಾರವನ್ನು ಹೊತ್ತು ಟಿಪ್ಪರ್ಗಳು ಸಂಚಾರ ಮಾಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲ, ಈ ಗುಡಿಬಂಡೆ ತಾಲೂಕಿನ ಸಂತಾರ್ಲಹಳ್ಳಿ ಎಂಬ ಗ್ರಾಮದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಆ ಗಣಿಗಾರಿಕೆಯು ಸಾಯಂಕಾಲ 6 ಗಂಟೆಗೆ ಬ್ಲಾಸ್ಟ್ ಮಾಡ್ತಾರೆ. ಆ ಬ್ಲಾಸ್ಟ್ಗಳಿಂದ ಕಟ್ಟಿರೋ ಮನೆಗಳೆಲ್ಲ ಬಿರುಕು ಬಿಡುವ ಪರಿಸ್ಥಿತಿಗೆ ಬಂದಿವೆ. ಎಲ್ಲ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲ ಹಳೆ ಮನೆಗಳು ಇರ್ಬೋದು, ಆ ಮನೆಗಳು ಎಲ್ಲ ಬಿದ್ದೋಗೋ ಸ್ಥಿತಿಯಲ್ಲಿ ಬರ್ತಾ ಇದೆ. ಅದು ಅಲ್ದಿರ ಓವರ್ಲೋಡ್ ಹಾಕ್ಕೊಂಡು ಚಿಕ್ಕಮ್ಮನಹಳ್ಳಿ ದಾರಿಯಲ್ಲಿ ಹೋಗುವಾಗ ಎಲ್ಲ ಗುಣಿಗಳು ಬಿದ್ದು ಇಲ್ಲಿ ಶಾಲಾ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಬರುವ ಗಾಡಿಗಳು ಸ್ಕಿಡ್ಡಾಗಿ ಎಷ್ಟೋ ಜನ ಕಾಲು ಕೈ ಮುರ್ಕೊಳ್ಳೋ ಪರಿಸ್ಥಿತಿಗಳು ಬಂದಿದೆ. ಮತ್ತು ಇಲ್ಲಿ ಈ ಹೊಲಗದ್ದೆಗಳಿಗೆ ಹೋಗುವ ವಾಹನಗಳಿಗೂ ಬಹಳ ತೊಂದರೆ ಆಗ್ತಾ ಇದೆ. ರಸ್ತೆಗಳೆಲ್ಲ ಬಹಳ ಹಳ್ಳಗಳಾದಂಗಿದೆ. ಮತ್ತು ಈ ಸುತ್ತಮುತ್ತಲಿನ ಹಳ್ಳಿಗಳಂತೂ ಬಹಳ ಪರಿಸ್ಥಿತಿ ಇದ್ದು ಸಾಯಂಕಾಲ ಬರುವಾಗ ಮನೆಗಳಿಗೆ ಬರುವಾಗ ಯಾವ ಟೈಮಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಪ್ರಾಣ ಮಾಡ್ಕೊಂಡು ಬರೋ ಪರಿಸ್ಥಿತಿಯನ್ನು ಇಲ್ಲಿ ಆಗಿದೆ. ಸ್ವಲ್ಪ ಕಡಿಮೆ ಮಾಡ್ತಾರೆ ಅಲ್ಲಿ ಬ್ಲಾಸ್ಟ್ ಮಾಡೋದು, ಮತ್ತೆ ಒಂದೆರಡು ಮೂರು ದಿವಸ ಕಳೆದ ಮೇಲೆ ಮತ್ತೆ ಜಾಸ್ತಿ ಮಾಡ್ತಾರೆ. ಅದು ಅಲ್ದಿರ ಈ ಚಿಕ್ಕಮ್ಮನಹಳ್ಳಿಗೆ ಹೋಗೋ ದಾರಿಯಲ್ಲಂತೂ ಗುಣಿ ರೋಡಂತೂ ಹದಗಟ್ಟಿದೆ. ಎಷ್ಟೋ ಜನ ಮಳೆ ಬಂದಾಗ ಎಲ್ಲ ನೀರು ನಿಂತುಬಿಟ್ಟು ಆ ಗುಣಿಗಳು ಕಾಣದಂಗೆ ಆಗ್ತದೆ. ಚಿಕ್ಕತಮ್ಮನಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಜಮಾಯಿಸಿ ಟಿಪ್ಪರ್ ಲಾರಿಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಓವರ್ ಬ್ಲಾಸ್ಟಿಂಗ್ ಮಾಡಲಾಗ್ತಿದೆ ಎಂದು ದಪ್ಪರ್ತಿ ಗ್ರಾಮ ಪಂಚಾಯತ್ ಹಾಗೂ ತಹಸೀಲ್ದಾರ್ ಅವರಿಗೆ ದೂರು ನೀಡಿದ್ರು. ಯಾವುದೇ ಕ್ರಮ ಜರುಗಿಸಿಲ್ಲ, ಕಾರಣ ಏನು ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ರು. ನಮ್ಮ ಹೊಲ ನಮ್ಮ ದಾರಿ ರಸ್ತೆಯನ್ನು ಗಣಿಗಾರಿಕೆಗೆ ಬಳಸಿಕೊಳ್ಳುತ್ತಿದ್ದು ರಸ್ತೆಯ ಅಕ್ಕಪಕ್ಕ ಇರುವ ಜಮೀನುಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಆಗಾಗ ರಸ್ತೆ ವಿಸ್ತರಣೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಪ್ರಶ್ನಿಸಿದ್ರೆ ಸರ್ಕಾರ ನಮಗೆ ಗಣಿಗಾರಿಕೆಗೆ ಅವಕಾಶ ಕೊಟ್ಟಿದ್ದಾರೆಂಬ ಹಾರಿಕೆಯ ಉತ್ತರ ಬರ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಟಿಪ್ಪರ್ಗಳು ಬಂದು ಜೋರ ದೊಡ್ಡದಾಗಿ ಮಾಡಿಬಿಟ್ಟವ್ರೆ, ಜಮೀನುಗಳೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸ್ಕೂಲ್ ಮಕ್ಳು ಇರ್ತಾರೆ ಇಲ್ಲಿ, ನಿಧಾನಕ್ಕೆ ಬರಲ್ಲ. ಗಾಡಿ ತಿರುಗಿಸುವಾಗ ಎಲ್ಲರಿಗೂ ಮಣ್ಣು ಇರ್ತದೆ, ಜನಗಳಿಗೆಲ್ಲ ಕಲ್ಲು ನೋಡಿ ಹೊಡಿತದೆ. ಸ್ಕೂಲ್ ಮಕ್ಕಳು ಒಂದು 20-30 ಜನ ಇರ್ತಾರೆ ಸರ್ ಬೆಳಗ್ಗೆ. ಇವರು ನಿಧಾನಕ್ಕೆ ಹೋಗಲ್ಲ, ಜಾಸ್ತಿ ಪ್ರಾಬ್ಲಮ್ ಆಗಿದೆ ಇವರಿಂದ. ನಾವು ಒಂದು ಸೈಕಲ್ ಹೋಗಕ್ಕಾಗಲ್ಲ, ಒಂದು 2-wheeler ಹೋಗಕ್ಕಾಗಲ್ಲ. ಈ ರೋಡ್ ಎಲ್ಲ ಅವ್ರಿಗೆ ಬಿಟ್ಟಂಗಿದೆ, ಅವ್ರ ಅಪ್ಪಂದು ಅವ್ರದೇ ಕಟ್ಟದಂಗಿದ್ದಾರೆ. ಇದು ಅವರೇ ಬಂಡವಾಳ ಹಾಕಿ ಅವ್ರದೇ ಮಾಡಂಗಿದ್ದಾರೆ ರೋಡ್. ಅದು ರೋಡ್ ಗೋರ್ಮೆಂಟ್ ರೋಡ್ ಎಷ್ಟಿದೆಯೋ ಅಷ್ಟು ಅಗಲ ಬಿಡ್ನ, ಅದು ಅದು ಬಿಟ್ಟು ಇನ್ನೂ ಜಾಸ್ತಿ ಮಾಡಿದ್ದಾರೆ ರೋಡು. ಬರ್ತಾ ಹೋಗ್ತಾ ಎಲ್ಲ ಕಲ್ಲುಗಳು ಹಾಕೊಂಡು ಒಂದು 2-wheeler ಬರೋಕ್ಕಾಗಲ್ಲ, ಒಂದು ಕಾರ್ ಬರೋಕ್ಕ, ಒಂದು ಎತ್ತಿನ ಗಾಡಿ ಹೋಗಕ್ಕಾಗಲ್ಲ. ಈಗ ರೋಡ್ ಮಾಡ್ತಾ ಇದ್ದಾಗ ನೀವೇನು ಮಾಡ್ತಾ ಇದ್ದೀರಿ ಸರ್? ನೀವು ಕೇಳಬೇಕು ಸರ್, ಅವ್ರು ಯಾವಾಗ ಲೈಟ್ ಹಾಕೋಬಿಡ್ತಾರ? ಲೈಟ್ ಹಾಕೋಬಿಡೋದು, ಗುಡ್ಡೆ ಗುಡ್ಡೆ ಮಾಡ್ಕೊಳ್ಳೋದು, ಹಂಗೆ ಆಗ್ಲ ಮಾಡ್ಕೊಳ್ಳೋದು. ಏನೋ ಇವತ್ತು ಬಿಡ್ತಾರೆ ನಾಳೆ ಬಿಡ್ತಾರೆ ಅನ್ಕೊಂಡ್ರೆ ಎಲ್ಲ ಅವ್ರದೇ ಮಾಡ್ಕೊಬಿಟ್ಟಾರೆ ರೋಡ್ ಎಲ್ಲ. ಇವಾಗ ರಸ್ತೆಗೆ ಯಾಕೆ ಕಲ್ಲು ಹಾಕಿರೋ ತಾವು? ಅವ್ರು ಹಾಕಿರೋ ಸರ್, ನಾವಲ್ಲ. ಅವ್ರು ಹಾಕಿರೋತಾರೆ ಸರ್. ಅದು ಲೋಡ್ ಏನೋ ಒಂದು ಡಬಲ್ ಲೋಡ್, ಕಾರ್ಬಲ್ ಹಾಕಿಲ್ಲ, ಡಬಲ್ ರೋಡ್ ಹಾಕೋದು. ಅಮಾನಿ ಬೈರಸಾಗರ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆಗಳನ್ನು ಕಟಾವು ಮಾಡಿರುವ ರೈತರು ಫಸಲನ್ನು ಸಾಗಾಟ ಮಾಡಲು ಸಹ ಸಾಧ್ಯವಾಗದ ಮಟ್ಟಿಗೆ ಟಿಪ್ಪರ್ ಲಾರಿಗಳ ಹಾವಳಿ ಮಿತಿ ಮೀರಿದೆ. ರಸ್ತೆಯಲ್ಲಿ ಸಂಚಾರ ಮಾಡಲು ಭಯ ಆಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಪ್ಪರ್ ಲಾರಿಗಳು ಸವಾರಿ ಲೋಡು ಹಾಕಿಕೊಂಡು ಹೋಗುತ್ತಿದ್ದು ರಸ್ತೆಗಳಲ್ಲಿ ಕಲ್ಲುಗಳು ಬಿದ್ದಿದ್ದು ಸಣ್ಣ ಪುಟ್ಟ ವಾಹನ ಸವಾರರು ಟಿಪ್ಪರ್ ಲಾರಿಗಳ ಹಿಂದೆ ಸಂಚಾರ ಮಾಡಲು ಭಯ ಪಡುವ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳು ಮಾಲೀಕರು ಸ್ಥಳಕ್ಕೆ ಬಂದು ತಮ್ಮ ಸಮಸ್ಯೆ ಬಗೆಹರಿಸುವ ತನಕ ಪ್ರತಿಭಟನೆ ಕೈಬಿಡುವುದಿಲ್ಲವೆಂದು ಆಗ್ರಹಿಸಿದರು. ಬಿ ಮಂಜುನಾಥ್, ಎನ್ಯೂಸ್ ಟಿವಿ, ಗುಡಿಬಂಡೆ. ಜೆಸಿಪಿ ಸರ್ ನೋಡಪ್ಪ, ನನ್ಗೆ ಅವೆಲ್ಲ ಬೇಡ ಸರ್. ಜೆಸಿಪಿ ಇವತ್ತು ಹೇಳಿ.